ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿಜೆಪಿ ಜೆಡಿಎಸ್ ಗಾಳ ಆಗ್ತಿದೆಯಾ ಡಿಕೆಶಿಗೆ ಈಗ ರಿವರ್ಸ್ ಆಪರೇಷನ್ ಭೀತಿ ಯಾರಿಗೆಲ್ಲ ಸಂಪರ್ಕ ಮಾಡ್ತಿದೆ ಗೊತ್ತಾ ಜೆಡಿಎಸ್ ಬಿಜೆಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷಯ ನಮಸ್ಕಾರ ಇನ್ನೇನು ಚುನಾವಣೆ ಘೋಷಣೆ ಆಗ್ಬಿಟ್ಟಿದೆ ದಿನಗಣನೆ ಶುರು ಆಗ್ತಾ ಇದೆ ಎಲ್ಲ ಪಕ್ಷದಲ್ಲೂ ಕೂಡ ಟಿಕೆಟ್ ಗೊಂದಲ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆ ಮಾಡಬೇಕೆ ಸಾಕಷ್ಟು ಕಿತ್ತಾಟ ಸಂಕಟವನ್ನು ಪಡ್ತಾ ಇದೆ ಅನೌನ್ಸ್ ಮಾಡಿದ್ರೆ ಏನೆಲ್ಲ ಆಗಬಹುದು ಯಾರಿಗೆಲ್ಲ ಟಿಕೆಟ್ ತಪ್ಪಿದ್ರೆ ಏನು ಮಾಡ್ತಾರೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿದೆ ಕಾಂಗ್ರೆಸ್ ಅಟ್ ದ ಸೇಮ್ ಟೈಮ್ ಬಿಜೆಪಿ ಕೂಡ ಮೊದಲ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ಸಾಕಷ್ಟು ಮೀಟಿಂಗ್ ಮೇಲೆ ಮೀಟಿಂಗು ಆಂತರಿಕ ವೋಟಿಂಗು ಎಲ್ಲವನ್ನು ಕೂಡ ಮುಗಿಸ್ತಾ ಇದೆ ಈ ನಡುವೆ ಒಂದು ವೇಳೆ ಕಾಂಗ್ರೆಸ್ ಬಿ ಜೆ ಪಿಗಿಂತ ಮುಂಚೆನೇ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೆ ಆದರೆ ಏನು ಎಪ್ಪತ್ತು ಅಭ್ಯರ್ಥಿಗಳ ಲಿಸ್ಟನ್ನು ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ಆ ಲಿಸ್ಟ್ನಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಅಕಸ್ಮಾತ್ ಇನ್ನೂ ಕೂಡ ಅಗ್ಗ ಜಗಟ ಮಾಡಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಸೆಳೆಯೋದಕ್ಕೆ ಬಿ ಜೆ ಪಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಅಟ್ ದ ಸೇಮ್ ಟೈಮ್ ಜೆ ಡಿ ಎಸ್ ಕೂಡ ಕಾಂಗ್ರೆಸ್ನ ಅತೃಪ್ತರನ್ನು ಸೆಳೆಯೋದಕ್ಕೆ ಒಂದು ರೀತಿ ಗಾಳ ಆಗ್ತಾ ಇದೆ ಅಂತ ಶಿವ ಸಂತೋಷ್ ಹೆಸರು ಹೆಸರು ಚರ್ಚೆ ಆಗ್ತಾ ಇತ್ತು ನಾವು ಸಂತೋಷಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ಲಿ ಬರ್ಲಿಲ್ಲ ಅವ್ರದ್ದು ಬರ್ಬೇಕಾಗಿತ್ತು ಅಂತ ಒಂದ್ ವೇಳೆ ಇನ್ನೂ ಕಾಟ ಕೊಟ್ಟ ಸಂತೋಷ್ ಲಾಡ್ಗೆ ಬಂದ್ಬಿಡಿ ಸಂತೋಷ್ ಲಾಡ್ ಅಂತ ಕರಿತಿದಾರಂತೆ ಬಿಜೆಪಿಯವರು ಒಂದ್ ರೀತಿ ಅಷ್ಟೆಲ್ಲ ಲೀಡ್ರು ಅಹಿಂದ ಲೀಡ್ರು ಕಾಂಗ್ರೆಸ್ನ ಅಪಮಾನ ಮಾಡ್ಕೊಂಡು ಇರ್ಬೇಕಾ ಬನ್ನಿ ನಿಮ್ಗೆ ನಾವು ಟಿಕೆಟ್ ಬೇಕತ್ತೆ ಟಿಕೆಟ್ ನಿಮ್ದೇ ಟಿಕೆಟ್ ಇನ್ನೇನ್ ಬೇಕೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಬನ್ನಿ ಅಂತ ಏನೋ ಗಾಳ ಬಿಜೆಪಿ ಅವರು ಸಂತೋಷ್ ಲಾಡ್ಗೆ ಇನ್ನೊಂದು ನಾವು ಆಗ್ಲೇ ಮಾತಾಡ್ತಿದ್ವಿ ನಮ್ಮಲ್ಲಿ ಬಂದ್ ಇಂಟ್ರಿ ಕೊಟ್ಟವ್ರೆ ಮೋದಿ ಜಾಡ್ಸ್ ಅವ್ರೆ ಈಗೆಲ್ಲ ಹೋಯ್ತಾರೆ ಕರ್ನಾಟಕ ಟಿವಿಲ್ ಮಾತಾಡ್ದಂಗೆ ನಡ್ಕೊಳ್ಳೋದಾದ್ರೆ ಸಂತೋಷ್ ಲಾಡ್ ಅವರು ಬಿಜೆಪಿ ಸೇರಲ್ಲ ಸೇರಲ್ಲ ಒಂದ್ ಎಕ್ಸಾಂಪಲ್ ಇದೆ ಅಂತ ಆಮೇಲೆ ಅಖಂಡ ವಿಶ್ ಮೂರ್ತಿ ನಾವಾಗ್ಲೇ ಆಗ್ಲೇ ಅದ್ರ ಬಗ್ಗೆ ಮಾತಾಡಿದ್ವಿ ಅಖಂಡಾಗೆ ಫುಲ್ ಕೊಟ್ರು ಕಷ್ಟ ಇದ್ರು ಕಷ್ಟ ಕಾಂಗ್ರೆಸ್ ತ್ರಿಶಂಕು ಸ್ಥಿತಿ ಸೊ ಅಖಂಡ ಬನ್ನಿ ಬನ್ನಿ ಅಂತ ಕರಿತಾರಂತೆ ಜೆಡಿಎಸ್ ಅವರು ಬಿಜೆಪಿಯವರು ಜೆಡಿಎಸ್ ಅವರು ಅಖಂಡ ಜೆಡಿಎಸ್ ಅವರು ಸಂತೋಷ್ ಲಾಡ್ಗೆ ಅವರು ಇಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅಯ್ಯ್ ಬುಡು ಬ್ರದರ್ ನೀನ್ ಏನೋ ಕೋಪ್ತಲ್ ಬೈದಿರ್ತಿಯ ಬ್ರದರ್ ಬಾ ಬ್ರದರ್ ಕನೆಕ್ಟ್ ಕನ್ನಡದ ಮೇಲೆ ರಾಜಕಾರಣದಲ್ಲಿ ಯಾರು ಶತ್ರು ಅನ್ಸ್ಬಿಡೋದು ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ರೇವಣ್ಣನ ಆಯ್ಕೆ ಹಸಿಂದು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋದಂತದ್ದು ಎ ಮಂಜು ಅವ್ರ ವಿರುದ್ಧ ಚುನಾವಣೆ ನಿಂತ್ಕೊಂಡು ತೊಡೆತಟ್ಟಿದೇ ಮಂಜು ದೇವೇಗೌಡರು ಇಷ್ಟು ವರ್ಷ ಇಷ್ಟು ವರ್ಷ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ತೊಡೆ ತಟ್ಟಿ ರಾಜಕಾರಣ ಮಾಡದಂತ ಯ ಮಂಜುನೇ ಇವತ್ತು ಹೋಗ್ಬಿಟ್ಟು ಕೈ ಕಟ್ಕೊಂಡು ಎಷ್ಟರ ಮಟ್ಟಿಗೆ ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡಲಿಲ್ಲ ನನಗೆ ದೇವೇಗೌಡ ವಿರುದ್ಧ ಏನು ರಾಜಕಾರಣ ಮಾಡೋದಕ್ಕೆ ಬಿಜೆಪಿಗೆ ಆಮೇಲೆ ಏನಾಗುತ್ತೆ ರಾಜಕೀಯದಲ್ಲಿ ವಿರೋಧಿಗಳನ್ನ ಬೈಕಂಡು ರಾಜಕಾರಣ ಮಾಡೋಕಿಂತ ನಮ್ ತಾಕತ್ ಮೇಲೆ ರಾಜಕೀಯ ಮಾಡ್ರೆ ಇಂಥ ಸನ್ನಿವೇಶ ಬರಲ್ಲ ನಾನ್ ನಿಮ್ ಬೈದಿಲ್ವಲ್ಲಣ್ಣ ಜೊತೆ ಬರ್ತೀನಿ ಬನ್ನಿ ಈಗೆಲ್ಲ ಆ ಬಿದ ಬೈದ್ ಬಿಡೋದು ಆಮೇಲೆ ಹೋಗೋದು ಇವಾಗ ಕಾರ್ಯಕರ್ತರು ಕನ್ಫ್ಯೂಸ್ ಏನ್ ಗುರು ಇವರುಗಳು ಗುಡಿಮಕ್ಳು ಅವರು ನಾವು ನೀವು ಬೇರೆ ಪಾರ್ಟಿ ಅಂತ ನಾನ್ ನಿಮ್ಮ ಮನೆಗೆ ಬಂದಿಲ್ಲ ಮನೆ ಎಷ್ಟೋ ಜನ ಸಂಬಂಧಿಕರು ಬೇರೆ ಬೇರೆ ಪಾರ್ಟಿಯನ್ನ ಕಣಕ್ ಮಾತ್ ಬಿಟ್ಟವ್ರೆ ನಮ್ಮ ಊರಲ್ಲೇ ಇದೆ ಅವೆಲ್ಲ ಜೆಡಿಎಸ್ ಇವ್ ಬಿಜೆಪಿ ಇವ್ನ ಕಾಂಗ್ರೆಸ್ ಅನ್ಕೊಂಡು ಊರು ಡಿವೈಡ್ ಆಗ್ಬಿಟ್ಟು ಒಬ್ರಿಗೊಬ್ರು ಸಹಾಯ ಮಾಡದ ಕಿತ್ತಾಡ್ಕೊಂಡು ನಿಂತವ್ರೆ ಇವರೆಲ್ಲ ಒಟ್ಟಿಗೆ ಅಗ್ಲಿ ಮೇಲೆ ಕೈ ಹಾಕೊಂಡ್ರೆ ರೆಸಾಟ್ಸಲ್ ಸೇರ್ಕೊಂಡ್ ಸರ್ಕಾರ ಮಾಡ್ತಾರೆ ನಾನು ಒಂದ್ ಪೋಸ್ಟ್ ಹಾಕಿದ್ದೆ ಲಾಸ್ಟ್ ಎಲೆಕ್ಷನ್ ಹತ್ತಂಬತ್ತರ ಟೈಮಲ್ಲಿ ಏನಂತ ಆಗ ಎಂಟಿ ಕಾಂಗ್ರೆಸ್ ಅಲ್ಲಿ ಇದ್ರು ಹೋದ್ರು ಹ್ಮ್ ಶರದ್ ಬಚ್ಚೇಗೌಡ ಬಿಜೆಪಿ ಇಲ್ಲಿದ್ರು ಅವರು ಕಾಂಗ್ರೆಸ್ ಬರ್ತಾರೆ ಸ್ವಾಭಿಮಾನ ಮನ್ಯಾಗ ಕಾಂಗ್ರೆಸ್ ಈಗ ಉಲ್ಟಾ ಸೊ ಅಂದ್ರೆ ಉಲ್ಟಾ ಮಲ್ಟಾ ಆಗೋಯ್ತು ಸೊ ನಮ್ಮೂರಲ್ಲಿ ನಮ್ಮೂರಲ್ಲಿ ಎಸ್ಪೆಸ್ಲಿ ನಮ್ಮೂರಲ್ಲ ಚಿಕ್ಕಪ್ಪರ ಜೊತೆ ದೊಡ್ಡಪ್ಪರ ಜೊತೆ ಜಗಳ ಯಾಕೆ ಹಿಂಗ್ ಉಳಾಸಾಯ್ತೀನಿ ನೀವು ಕಾಂಗ್ರೆಸ್ಸು ಬಿಜೆಪಿಸ್ ಅಂತ ಸುಮ್ಮ ಎಲ್ಲಾ ರಾಜಕಾರಣಕ್ಕ ಹಾಕೊಂಡ್ ಹೋಗ್ತಾ ಇರ್ಲಿ ಆರಾಮಾಗಿ ಇರಪ್ಪ ಅಂತ ಎಂಎಲ್ಎ ಆಗ ದವ್ರು ಹಾ ಲೂಟಿ ಮಾಡ ದವ್ರು ತಿನ್ನ ದವ್ರು ೇಗಾದವ್ರು ಸಾಯದ್ ಕಾರ್ಯಕರ್ತರು ಇದ್ ಈಗ ಪಟ್ಟಿ ವೈಟ್ ಮಾಡ್ತಾರೆ ಈಗ ಮೂರು ಪಕ್ಷಗಳು ಪಟ್ಟಿಗೆ ವೈಟ್ ಮಾಡ್ತಾರೆ ಈಗ ಪಟ್ಟಿಯಲ್ಲಿ ಯಾರು ಎಲ್ಲರಿಗೂ ಈಗ ಜೆ ಡಿ ಎಸ್ ಮತ್ತೆ ಬಿಜೆಪಿ ಕಾಂಗ್ರೆಸ್ ಪಟ್ಟಿ ಮೇಲೆ ತುಂಬಾ ನೋಡ್ತಾ ಇದೆ ಹೆಂಗ್ ಬರ್ಬಹುದು ಅಂತ ಜಾಸ್ತಿ ಅಪ್ಲಿಕೇಶನ್ಸ್ ಹಾಕಿದಾರೆ ಜಗಳ ಆಗ್ತಾ ಇದೆ ಈ ಕೆಟ್ಟ ಕುತೂಹಲ ಇದೆಯಲ್ಲ ಯಾರು ಅನ್ನೋದಕ್ಕೆ ನಾನು ಅದಕ್ಕೆ ಸುಮ್ಮನೆ ಎಲ್ಲಿಗೋತಾರೆ ಮೇ ಇಪ್ಪತ್ತು ಅನೌನ್ಸ್ ಮಾಡ್ಲೇಬೇಕಲ್ಲ ಎಲ್ಲಿಗೆ ಹೋಗ್ಬಿಟ್ಟು ಎಷ್ಟ್ ದಿನ ಯಾವ ರೀ ನಮ್ನ ಇಷ್ಟ ಬಿಡದೆ ಎಷ್ಟಿನ ಲೀಡರ್ ಯಾರದ್ನೈದ ಕಾರ್ಯಕರ್ತ ಅಷ್ಟೇ ಹದ್ನೈದ್ ದಿನ ಆಯ್ತು ಮಾಡಿ ಒಳ್ಳೇದಾಗಿ ಈಗ ಏನ್ ಕತ್ತೆ ಗಾಳ ಹಾಕ್ತವ್ರೆ ಹಾಕ್ತಿದಾರೆ ಈಗ ಹೆಂಗಾಗಿದೆ ಆಗಿದೆ ಎಲ್ಲರು ಬನ್ನಿ ಎಲ್ಲರು ನಿಮ್ಗೆ ಗೊತ್ತಿರ್ಲಿ ಇದೇ ಡಿ ಕೆ ಶಿವಕುಮಾರ್ ಗೋಪಾಲಯ್ಯ ಬತ್ತಾರೆ ನಾರಾಯಣ ಗೌಡ ಬರ್ತಾರೆ ಸೋಮಶೇಖರ್ ಬತ್ತಾರೆ ಬತ್ತರೆ ಬತ್ತರೆ ಅನ್ಕಂಡ್ ಪಾರ್ಟಿನೂ ಕಟ್ಲಿಲ್ಲ ಇನ್ನೊಬ್ಬ ಆಗ್ಲಿಲ್ಲ ಅಲ್ಲೆಲ್ಲ ಕೆಆರ್ ಪಿಡಲು ಸರಿಯಾಗಿ ಅಂದ್ರೆ ಏನಾಗತ್ತೆ ಅಂದ್ರೆ ನಾನು ಆಗ್ಲಿ ಹೇಳ್ತೇನೆ ಒಂದು ವ್ಯವಸಾಯ ಇದ್ದಂಗೆ ರಾಜಕಾರಣ ಆಗ್ಲಿ ಜೀವನ ಆಗ್ಲಿ ನಾವು ಅದು ಅದ್ಭುತವಾಗಿ ಉಳುಮೆ ಮಾಡಿ ಒಳ್ಳೆ ಬೀಜ ಹಾಕಿ ನೀರ್ಗ ಹಾಕಿ ಬೆಳೆ ಬಂದೈತೆ ಬೆಳಗ್ಗೆ ಹೋಗಿ ಕುಯ್ಬೇಕು ಬಡ್ಡಿ ಮಗುನ್ ಮಳೆ ಗಾಳಿ ಹೊಡಿತು ಅಂತ ತಿಳ್ಕೊಳ್ಳಿ ಅಲ್ವಾ ಅಭ್ಯರ್ಥಿನೇ ಇಲ್ಲ ನಂದಿಶ್ ಅದು ಅದ್ಯಾವುದೋ ಈಗ ನಂದಿ ಶೆಟ್ಟಿ ಬರ್ತಾರ ಕಾಂಗ್ರೆಸ್ ಮಾಧ್ಯಮದ ಇನ್ಚಾರ್ಜ್ ಆಗಿ ಬಿಟ್ಟಿದ್ದಾರೆ ಬಿಜೆಪಿಯಲ್ಲಿ ಯಾಕೆ ಬರ್ತಾರೆ ಅತಿ ವಿಶ್ವಾಸ ಇರಬೇಕು ಅತಿಯಾದ ಆತ್ಮವಿಶ್ವಾಸ ಅತಂತ್ರ ಮಾಡ್ಬಿಡುತ್ತೆ ಹೌದು ಕಾಂಗ್ರೆಸ್ ಇವತ್ತು ಕೆಲವೊಂದು ಅಭ್ಯರ್ಥಿಗಳ ವಿಚಾರದಲ್ಲಿ ಅತಂತ್ರ ಆಗಿರದೆ ಈ ಅತಿಯಾದ ಡಿ ಕೆ ಶಿವಕುಮಾರ್ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಎಸ್ ಎಸ್ ನೋಡೋಣ ನಿಮ್ಮ ಪ್ರಕಾರ ಯಾವ ಪಕ್ಷ ಎಷ್ಟು ಸೀಟ್ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ಯಾವ ಸರ್ಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ